ಹಾಯ್ ಹಲೋ ನಮಸ್ಕಾರ ಅಕ್ಷಕರೆ. ಇದೇ ನವೆಂಬರ್ 24-25ರಂದು ಐಪಿಎಲ್ ಮೆಗಾ ಆಕ್ಷನ್ ನಡೀತಾ ಇದೆ. ನಮ್ಮ ಆರ್ಸಿಬಿ ತಂಡಕ್ಕೆ ಸ್ಟಾರ್ ಆಟಗಾರರು ಬರುವ ಸಾಧ್ಯತೆ ಇದೆ. ನಮ್ಮ ಹತ್ರ ಪರ್ಸ್ ಬ್ಯಾಲೆನ್ಸ್ ಕೂಡ ತುಂಬಾ ಜಾಸ್ತಿ ಇದೆ. ನಮ್ಮ ಆರ್ಸಿಬಿ ಪ್ರಮುಖವಾಗಿ ಯಾವೆಲ್ಲ ಆಟಗಾರರನ್ನ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡಬಹುದು ಅಂತ ನೋಡೋಣ, ಎಷ್ಟು ಮಂದಿಗೆ ಸಿಗ್ಬಹುದು ಅಂತ. ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರೇ ನೋಡ್ತಾ ಇದ್ರೆ ಒಬ್ಬರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಜಾಕ್ ಪ್ರೆಷರ್ ಅವರು. ಜಾಕ್ ಪ್ರೆಷರ್ ಅವರು ಯಾವ ರೀತಿ ಕಳೆದ ಬಾರಿ ಡೆಲ್ಲಿ ತಂಡದ ಪರವಾಗಿ ಆಡಿದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಬಂದು ಯಾವ ರೀತಿ ಎಸ್ ಆರ್ ಎಚ್ಗೆ ಹೆಡ್ ಆಡ್ತಿದ್ರು ಆ ರೀತಿ ಆ ಒಂದು ಸ್ಫೋಟಕ ಇನ್ನಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಅವರು ರಿಟರ್ನ್ ಮಾಡ್ಕೊಂಡಿಲ್ಲ, ಕೈ ಬಿಟ್ಟಿದ್ದಾರೆ. 15-18 ಕೋಟಿವರೆಗೂ ಕೂಡ ಇವರು ಬರೋ ಸಾಧ್ಯತೆ ಇದೆ. ಒಂದು ವೇಳೆ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಇವರು ಓಪನಿಂಗ್ ಮಾಡಿದ್ರೆ ಪವರ್ ಪ್ಲೇ ಅಲ್ಲಿ ರನ್ ಗಳ ಸುರಿಮಳೆಯನ್ನೇ ಹರಿಸ್ತಾರೆ. ಇವರು ನಮ್ಮ ತಂಡಕ್ಕೆ ಬರಲೇಬೇಕು. ಒಳ್ಳೆ ಸ್ಟ್ರಾಂಗ್ ಒಂದು ಪ್ಲೇಯರ್ ಅಂತಾನೆ ಹೇಳ್ಬೋದು, ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು, ಬಂದ್ರೆ ಚೆನ್ನಾಗಿರುತ್ತೆ. ಅದೇ ರೀತಿ ಇನ್ನ ವಿಲ್ ಜಾಕ್ಸ್ ಅವರು, ವಿಲ್ ಜಾಕ್ಸ್ ಅವ್ರನ್ನ ನಮ್ಮ ಖಂಡಿತವಾಗ್ಲೂ ನಮ್ಮ ಆರ್ ಸಿ ಬಿ ರಿಟೈನ್ ಮಾಡೇ ಮಾಡುತ್ತೆ. ಅಲ್ಲಿ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಅವರು ಬೇಕು ಮ್ಯಾಚ್ ಫಿನಿಶರ್ ಆಗಿ ಕಳೆದ ಬಾರಿ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಒಂದು 5-6 ಮ್ಯಾಚ್ ಅಲ್ಲಿ ಅವ್ರು ಯಾವ ರೀತಿ ಆಡ್ತಾರೆ ಅಂತ. ವಿಲ್ ಜಾಕ್ಸ್ ಅವರು ನನಗೆ 20 ಕೋಟಿಗಿಂತ ಜಾಸ್ತಿ ನೀಡಿ ಅಂತ ಹೇಳಿದ್ದಾರೆ. ಹೀಗಾಗಿ ನಮ್ಮ ಫ್ರಾಂಚೈಸಿ ಅವ್ರನ್ನ ರಿಲೀಸ್ ಮಾಡಿದೆ. ಅವರು ಕೂಡ ಆರ್ ಸಿ ಬಿಗೆ ಒಂದು 15-18 ಕೋಟಿಗೆ ಆರ್ ಟಿ ಎಂ ಕಾರ್ಡ್ ಮುಖಾಂತರ ಮತ್ತೆ ರಿಟೈನ್ ಆಗೋ ಸಾಧ್ಯತೆ ಇದೆ. ಮ್ಯಾಕ್ಸ್ವೆಲ್ ಅವರು ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ. 15 ಕೋಟಿ ಒಳಗೆ ಮತ್ತೆ ಮ್ಯಾಕ್ಸ್ವೆಲ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಡಕ್ಕೆ ಒಪ್ಕೊಳ್ಬಹುದು. ಮತ್ತೆ ಆಪ್ಷನ್ ಅಲ್ಲಿ 15 ಕೋಟಿ ಒಳಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಗ್ತಾರೆ. ಇನ್ನ ಡೇವಿಡ್ ವಾರ್ನರ್ ಅವರು, ಡೇವಿಡ್ ವಾರ್ನರ್ ಅವರು ಯಾವ ರೀತಿ ಪ್ಲೇಯರ್ ಅವರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಎಸ್ ಆರ್ ಎಸ್ ತಂಡಕ್ಕೆ ಯಾವ ರೀತಿ ಆಡಿದ್ದಾರೆ, ದಿಲ್ಲಿ ತಂಡಕ್ಕೆ ಯಾವ ರೀತಿ ಆಡಿದ್ದಾರೆ ಅಂತ. 10 ಕೋಟಿ ಒಳಗೆ ಕಳೆದ ಬಾರಿ ಅವರು 7 ಕೋಟಿ ಹೋಗಿದ್ರು, ಬಟ್ 10 ಕೋಟಿ ಒಳಗೇನೆ ಅವರು ಸಿಗುವ ಸಾಧ್ಯತೆ ಇದೆ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಆರಂಭಿಕ ಸ್ಫೋಟಕ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಒಳ್ಳೆ ಕ್ಯಾಪ್ಟನ್ಶಿಪ್ ಇರೋ ಮಟೀರಿಯಲ್ ಖಂಡಿತವಾಗ್ಲೂ 10 ಕೋಟಿ ಒಳಗೆ ಆದ್ರೆ ನಮ್ಮ ಆರ್ ಸಿ ಬಿ ವಾರ್ನರ್ ಅವ್ರನ್ನ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಈಗ 2 ವರ್ಷ ಹಿಂದೆ ಮಿನಿ ಆಕ್ಷನ್ ಅಲ್ಲಿ ಟ್ರೈ ಮಾಡಬೇಕಾಗಿತ್ತು, ಬಟ್ ಅವ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿಲ್ಲ. ಬಟ್ ಈ ಬಾರಿ ಖಂಡಿತವಾಗ್ಲೂ ನಮ್ಮ ಡೇವಿಡ್ ವಾರ್ನರ್ ಅವ್ರನ್ನ ಕೈ ಬಿಡಬಾರ್ದು. ಪರ್ಚೇಸ್ ಮಾಡಿದ್ರೆ ಒಂದು ಬೆಸ್ಟ್ ಪಿಕ್ ಆಗೋದ್ರಲ್ಲಿ ಬಹುತೇಕ ಯಾವುದೇ ಅನುಮಾನ ಇಲ್ಲ, ಖಂಡಿತವಾಗ್ಲೂ ಒಂದು ಒಳ್ಳೆ ಪಿಕ್ ಆಗುತ್ತೆ. ನಿಮ್ ಪ್ರಕಾರ ಈ 3 ಆಟಗಾರರಲ್ಲಿ ಯಾರು ಆರ್ ಸಿ ಬಿ ತಂಡವನ್ನ ಸೇರ್ಕೊಳ್ಬೇಕು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.